वक्रतुंड महाकाय वक्रतुंड महाकाय ನಾನು ತಪ್ಪು ಮಾಡಿದೆ ನನಗೋಸ್ಕರ ನನ್ನ ಎಜುಕೇಷನ್ಗೋಸ್ಕರ ಅಪ್ಪ ಸಾಲ ಮಾಡ್ಕೊಂಡಿದ್ದಾರೆ ಮೊದಲೇ ಸಾಲದಲ್ಲಿರೋರು ಅಪ್ಪನ ಭುಜಕ್ಕೆ ಮತ್ತಷ್ಟು ಹೊರೆ ಹಾಕ್ತಾ ಇದೀನಿ ಅಪ್ಪ ನನ್ನ ಕ್ಷಮಿಸ್ಬಿಡು रॉयल बाइक संजीवनी नगर मॉडल पाले बकराने इवन अस्टिष्ट को चुतमी तक आंटी बैक बेकुअ नवीन कड़े को डबल अमौंट वसूली माबू गाड़ी मार्केट गाड़ी को
ನಿಮ್ಗಂತ ಸ್ಪೆಷಲ್ ಅದಕ್ಕೆ ಬಂದು ಪಸೆ ಇಸ್ಕೊ ಇಪ್ಪತ್ತು ಸಾವಿರನ ಆರ್ ಏಟಿಗೆ ಪಲ್ಸರ್ ಗಾಡಿ ಬರುತ್ತಾ ಪಲ್ಸರ್ ಗಾಡಿನ ಇಪ್ಪತ್ತು ಸಾವಿರ ರೂಪಾಯಿ ಪೊಲೀಸ್ ಸ್ಟೇಷನಲ್ಲಿ ಸೀಸ್ ಆಗಿರೋ ಗಾಡಿಗಳು ಆಕ್ಸಿಡೆಂಟ್ ಆಗಿರೋ ಗಾಡಿಗಳೇ ಬರೋಂಗಿಲ್ಲ ಎಲ್ಲ ನೀವು ಈ ರೀತಿ ತಗೊಂಡು ಸರಿ ನಿಮಗೆ ಅಂತ ಹೇಳ್ತಾ ಇದ್ದೀನಿ 2,000 ರೂಪಾಯಿ ಜಾಸ್ತಿ ಕೊಡಿ ಆ ಥರ ಗಾಡಿ ಕೊಡ್ತೀವಿ ತಮ್ಮಯ್ಯ ಅಂತೀನಿ ಮುಂದಿನ ತಿಂಗಳು 5,000 ಕೊಡ್ತೀವಿ ಈ ಗಾಡಿ ಕೊಟ್ಬಿಡೋಣ ಇಲ್ಲ ಸಾಲ ಎಲ್ಲ ಆಗಂಗಿಲ್ಲ ಬೇಕಾದ್ರೆ ಫೈನಾನ್ಸ್ ಮಾಡ್ಕೊಡ್ತೀನಿ ತಿಂಗಳ ಎಷ್ಟು ಕಟ್ಕೊಂತ ಹೋಗ್ಬೋದು ಸಾಲ ಚೇಚೆ ನನಗೋಸ್ಕರ ಅಪ್ಪ ಬೇರೆಯವ್ರ ಕಾಲು ಹಿಡಿಯೋದನ್ನು ನೋಡೋಕೆ ಆಗ್ತಿಲ್ಲ ಇದಕ್ಕೆಲ್ಲ ಕಾರಣ ನಾನೇ ಹಠಾನೆ ನಾನು ಅವತ್ತು ಅಮ್ಮನ ಹತ್ತಿರ ಬೈಕ್ ಬಗ್ಗೆ ಹಠ ಮಾಡಬಾರ್ದಿತ್ತು ಅಪ್ಪನ ಹೋದ್ರ ನಿನ್ನೆ ರಾತ್ರಿ ದೊಡ್ಡಮ್ಮ ಫೋನ್ ಮಾಡಿದ್ರು ದೊಡ್ಡಮ್ಮಂಗೆ ಏನೋ ಹುಷಾರಿಲ್ವಂತೆ ಅದಕ್ಕೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾರಂತೆ ಸುರೇಶಣ್ಣ ಬಂದು ಅಮ್ಮನ ಕರ್ಕೊಂಡೋದ್ರು ಅಪ್ಪ ಡ್ಯೂಟಿಗೆ ಹೋದ್ರು ಹೌದಾ ಸರಿ ಬಿಡು ನೀನು ಕಲಿಸ್ಕೋಬಲ್ವಾ ಇಲ್ಲ ಅಣ್ಣ ಅಪ್ಪ ಮನೇಲಿರೋಕೆ ಹೇಳಿದ್ದಾರೆ ಬೇಡ ಮನೆ ಹೊರಗಡೆ ತಿನ್ಕೊಂತೀನಿ ತಿನ್ಕೋ ಸರಿ ಆಗಿಸ್ತೀನಿ ವರ್ಷ ಅಪ್ಪನ ಹತ್ರ ಬೈಕ್ ಬಿಟ್ಟು ಮಾತಾಡ್ದ ಮೊನ್ನೆ ಅಮ್ಮ ಮಾತಾಡ್ತಿದ್ರು ಅಪ್ಪ ಸ್ವಲ್ಪ ದಿನ ವೇಟ್ ಮಾಡಿ ಅಂದ್ರು ಹೌದಾ ನಾನು ಕಾಲೇಜ್ ಹೋಗ್ತೀನಿ ಅಪ್ಪ ಬಂದ್ಮೇಲೆ ನೀನಾದ್ರೂ ಹೇಳು ಬೈಕ್ ಇದ್ರೆ ಕಾಲೇಜ್ ಹೋಗ್ತೀನಿ ಇಲ್ಲಾಂದ್ರೆ ಅಷ್ಟೇ ಸರಿ ಅಷ್ಟೇ ಸರಿ ನಾನು ಅಪ್ಪನಿಗೆ ಹೇಳ್ತೀನಿ ಏನಮ್ಮ ಬುಟ್ಟಿ ಏನ್ ಮಾಡ್ತಾ ಇದ್ಯಾ ಏನಿಲ್ಲ ಅಪ್ಪ ಟೇಬಲ್ ಕ್ಲೀನ್ ಮಾಡ್ತಿದ್ದೆ ನಿಮ್ಮ ಆಫೀಸ್ ಲೆಟರ್ ಸಿಕ್ತು ಅದನ್ನೇ ನೋಡ್ತಾ ಇದ್ದೀನಿ ಓ ಅದ ಮತ್ತೆ ಚಪ್ಪಿ ಹಾಕಬ ಅಂತ ವಾರಿನ್ ಲೆಟರ್ ಕೊಟ್ಟಿದ್ದಾರೆ ಮತ್ತೆ ಹೊಸ ಚಪ್ಪಿ ತಗೋಬೋದಲ್ಲಪ್ಪ ಇನ್ನೊಂದ್ ಸ್ವಲ್ಪ ದಿವಸ ಬಳಕೆ ಬಂದ್ ಬಿಡಮ್ಮ ಆಮೇಲೆ ತಗೊಂಡ ನಾಳೆ ಬೈಕ್ ಕೊಡ್ಸಿಲ್ಲ ಅಂದ್ರೆ ಕಾಲೇಜ್ ಹೋಗಬೇಕಂತ
ಹೇಳಿದ್ರು ಸ್ವಲ್ಪ ಅಡ್ಜಸ್ಟ್ ಮಾಡಿದ್ದೀನಿ ಅದಕ್ಕೆ ಪರ್ಸನ್ ಆಗ್ಬಿಟ್ಟಿದ್ದೆ ಸ್ವಲ್ಪ ದಿವಸ ವೇಟ್ ಮಾಡಕ್ಕೆ ಹೇಳಮ್ಮ ಹಾಳಾದ ಗ್ಯಾಸ್ ಬುಕ್ ಮಾಡಿ ಒಂದು ವಾರ ಆಯ್ತು ಇನ್ನೂ ಬಂದಿಲ್ಲ ಸರಿ ವರ್ಷ ನಾನು ಹೊರಗಡೆ ತಿಂಡಿ ತಿನ್ಕೋತೀನಿ ನೀವೇನ್ ಮಾಡ್ತೀರಾ ಸರಿ ವರ್ಷ ಅಪ್ಪನಿಗೆ ಬೈಕ್ಗೆ ಕೇಳ ಕೇಳ್ದಣ ವೇಟ್ ಮಾಡಲಿ ಅಂದ್ರು ಎಲ್ಲರೂ ದುಡ್ಡು ಅಡ್ಜಸ್ಟ್ ಮಾಡಿ ತಗೊಳ್ಳೋಣ ಅಂದ್ರು ಏನು ಇನ್ನು ವೇಟ್ ಮಾಡ್ಬೇಕಾ ನಾಲ್ಕು ನಿಮ್ದು ಕೇಳ್ತಾ ಇದ್ದೀನಿ ಅಮ್ಮ ನೋಡಿದ್ರೆ ವೇಟ್ ಮಾಡೋ ಅಂತಾರೆ ಅಪ್ಪ ಅಮ್ಮನ ಕೆಲವೇ ಕಳ್ಸೋತಾ ಇಲ್ಲ ನನಗೂ ಬಸ್ಸಲ್ಲಿ ಓಡಾಡಿ ಸಾಕಾಗಿದೆ ಒಂದು ಬೈಕ್ ಕೊಡ್ಸೋಕ್ಕಾಗಲ್ಲ ಅಂದ್ರೆ ಮಕ್ಕಳಾಗಿ ಬಿದ್ದು ಇವ್ರಿಗೆ ಮತ್ತೆ ಇವ್ರ ಮುಖಕ್ಕೆ ನಾನು ಇಂಜಿನಿಯರ್ ಓದಬೇಕು ನನ್ನ ಜನ್ಮಕ್ಕೆ ಬೈಕ್ ಕೊಡ್ಸಲ್ಲ ಬಿಡಲ್ಲ ನಾನು ಸುಮ್ಮನೆ ಕನ್ಸ್ಕೊಳ್ಬೇಕು ಅಷ್ಟೇ ನನಗೆ ವೇಟ್ ಮಾಡೋಕ್ಕಾಗಲ್ಲ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಎಲ್ಲಾದ್ರೂ ಪಾರ್ಟ್ ಆಫ್ ಜಾಬ್ ಮಾಡಿ ಬೈಕ್ ತೋತೀನಿ ಮತ್ತೆ ನಾನು ಈ ಮನೆಗೆ ಹೈ ಲೆವೆಲ್ಗೆ ಬೆಳೆದು ಬರ್ತೀನಿ ಅಲ್ಲಿವರೆಗೂ ಅಪ್ಪ ಅಮ್ಮನ ಮುಖ ಕೂಡ ನೋಡೋಣ ಅಪ್ಪ ಇಲ್ಲ ಫೋನ್ ಬಿಟ್ಟೋಗಿದ್ದಾರೆ ಅಯ್ಯೋ ದೇವ್ರಿ ಕಾಲೇಜೇ ಬೇಡ ಬ್ಯಾಗ್ ಏನಕ್ಕೆ ಕೋಪದಲ್ಲಿ ನಮ್ಮ ಅಪ್ಪನ ಚಪ್ಪಲಿ ಹಾಕೊಂಡ್ಬಿಟ್ಟಿದ್ದೀನಿ ನಮ್ಮ ಅಪ್ಪನ ಚಪ್ಪಲೆಲ್ಲ ಹರಿದೋಗಿದೆ ಅದಕ್ಕೆ ಕಲ್ಲು ಚುಸ್ತಾ ಇದೆ ಇವತ್ತಪ್ಪ ಮಾಡ್ತಾ ಇದ್ರಲ್ಲ ಹೆಂಗೆ ಹೇಳೋದು ಅವ್ನು ಕಾಲು ಕಿತ್ತಾಕ್ತವ್ರೆ ಅಪ್ಪನ ಪರ್ಸ್ ಕೋಪದಲ್ಲಿ ಅಪ್ಪನ ಚಪ್ಪಲಿ ಹಾಕೊಂಡ್ ಬಂದಿದ್ದೀನಿ ಪರ್ಸ್ ತಂದಿದ್ದೀನಿ ಏನಾಗಿದೆ ನನಗೆ ಅರ್ಥ ಆಗ್ತಾ ಇಲ್ಲ ಮತ್ತೆ ಮನೆಗೆ ಹೋಗ್ಬೇಕಾ ಸೆಟ್ ಏನು ಇದ್ರಗಡೆ ಇದುವರೆಗೂ ಅಪ್ಪನ ಪರ್ಸೆ ಮುಟ್ಟಿಲ್ಲ ಏನಿಟ್ಟಿರೋದು ಕಾಸಿಗೆ ಸಿಗ್ತಾವ್ರ ನೋಡೋಣ ಬಾಡಿಗೆ 4,000 ರೇಷನ್ 4,000 ಹಾಲು 500 ಕರೆಂಟ್ ಬಿಲ್ 200 ಇತರೆ 8,000
ಟೋಟಲು 17,700. ಇಷ್ಟೆಲ್ಲ ಖರ್ಚಿದೆ ಮನೆಯಲ್ಲಿ. ಶ್ರೀ ವೆಂಕಟೇಶ್ವರ ಗಿರವಿ ಅಂಗಡಿ, ಹೇಮಂತ್ ಕುಮಾರ್, 40,000 ಬಡ್ಡಿ. ಓ ಮೈ ಗಾಡ್, ಇದರಲ್ಲಿರುವ ಲೆಕ್ಕಾಚಾರ ಅಮ್ಮನಿಗೆ ಗೊತ್ತಿರಲಿಲ್ಲ ಬಹುಶಃ. ಇಷ್ಟೆಲ್ಲ ಖರ್ಚಿದೆ ಅಪ್ಪನಿಗೆ. ನಾನು ಕೇಳಿದ್ರೆ ಬೈಕ್ ಕೊಡಿಸ್ತೀನಿ ಕೊಡಿಸ್ತೀನಿ, ವೇಟ್ ಮಾಡು ವೇಟ್ ಮಾಡು ಅಂತಿದ್ರು. ಇಷ್ಟೆಲ್ಲ ಖರ್ಚಿದ್ರು ಏನೊಂದೇ. ಸಿಂಧಾಪುರ. ಓ, ನಾನು ಬರುವಾಗ ಅಪ್ಪನ ಸ್ಕೂಟ್ರು ಮನೇಲಿ ಇರಲಿಲ್ಲ. ಅಪ್ಪ ನನಗೋಸ್ಕರ ಗಾಡಿ ಎಕ್ಸ್ಚೇಂಜ್ ಕೊಡ್ತಾ ಇದಾರ. ನಾನು ದೊಡ್ಡ ತಪ್ಪು ಮಾಡಿದೆ. ನಾನು ತಪ್ಪು ಮಾಡಿದೆ. ನನಗೋಸ್ಕರ, ನನ್ನ ಎಜುಕೇಷನ್ಗೋಸ್ಕರ ಅಪ್ಪ ಸಾಲ ಮಾಡಿಕೊಂಡಿದ್ದಾರೆ. ಮೊದಲೇ ಸಾಲದಲ್ಲಿರೋರು ಅಪ್ಪನ ಭುಜಕ್ಕೆ ಮತ್ತಷ್ಟು ಹೊರೆ ಹಾಕ್ತಾ ಇದ್ದೀನಿ. ಅಪ್ಪ ನನ್ನ ಕ್ಷಮಿಸ್ಬಿಡು. ಯಾಕೋ ಏನಾಯ್ತು, ಯಾಕೆ ಅಳ್ತಾ ಇದೀಯಾ? ಯಾಕೋ ನಿನಗೆ ಅಂತ ಬೈಕ್ ತಗೊಂತ ಇದ್ದೀನಿ, 5 ನಿಮಿಷ ಇರು, ಇದೇನು ಬರುತ್ತೆ? ನಿಜವಾಗ್ಲೂ ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿಲ್ಲಪ್ಪ, ನನ್ನ ಬೈಕ್ ಬೇಡ. ಯಾಕೋ ಏನಾಯ್ತು, ನೆನ್ನೆ ಥರ ಅಮ್ಮನ ಹತ್ರ ಬೈಕ್ ಬೇಕು ಅಂತ ಆಟ ಆಡಿದ್ಯಾ, ಇವಾಗ ಯಾಕೆ ಬೇಡ ಅಂತಿದ್ಯಾ? ಅಪ್ಪ ಬೇಡಪ್ಪ, ಮತ್ತೆ ನಿನ್ನ ಭುಜಕ್ಕೆ ಭಾರ ಹಾಕಲ್ಲ. ಚಿಕ್ಕ ವಯಸ್ಸಿನಿಂದಲೂ ಕಷ್ಟ ಅಂದರೆ ಏನಂತ ತಿಳಿದಿರಂಗೆ ನೋಡ್ಕೊಂಡಿದ್ಯಾ? ನನಗೋಸ್ಕರ ಏನೆಲ್ಲ ಕಷ್ಟಪಟ್ಟಿದ್ಯಾ? ಇನ್ಮೇಲೆ ನನ್ನ ಖರ್ಚು ನಾನೇ ನೋಡ್ಕೊತೀನಿ, ಪಾರ್ಟ್ ಟೈಮ್ ಜಾಬ್ ಹೋಗ್ತೀನಿ. ಅಪ್ಪ ನನಗೆ ಯಾವ ಬೇಕು ಬೇಡಪ್ಪ, ನೀನು ಸ್ಕೂಟ್ರ್ ತಗೋ, ಮನೆ ಹೋಗ. ಕಷ್ಟ ಅನ್ನೋದು ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ನಿನ್ನ ಮೈನ್ಸ್ ನೋಯಿಸ್ಬಾರ್ದು ಅಂತ ಅದಕ್ಕೆ ನಾನು ಬೈಕ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀನೇ ಇಷ್ಟೆಲ್ಲ ಹೇಳಿದ್ಮೇಲೆ ನಡಿ ಸರಿ ಹೋಗೋಣ. ಸರ್ ಇಲ್ಲ ಸರ್, ಬೇಡ ಹತ್ತಿರೋದಲ್ಲ. ಸರಿ ಸರ್. ಆರಾಮಾಗಿ ಹೋಗ್ತೀನಿ.